ಕಳ್ಬಡ್ಡಿ ಮಕ್ಳ ಕಳ್ಬಡ್ಡಿ ಮಕ್ಳ ತೋಟಕ್ ನುಗ್ಗಿ ಸೀಬೆಕಾಯಿ ಕದಿಯೋ ಅಷ್ಟು ಧೈರ್ಯ ಬಂದ್ಬಿಡ್ತೇನ್ರೆ ನಿಮ್ಗೆ. ನಿಮಗೆಲ್ಲ ಹತ್ತಿ ಕೊಟ್ಟು ಜುಟ್ಟು ಕತ್ತರಿಸಿ ಕತ್ತೆ ಮೇಲೆ ಕೂಡ್ಸ್ ಮೆರವಣಿಗೆ ಮಾಡಿಸ್ಲಿಲ್ಲ, ನನ್ನ ಹೆಸರು ದುರ್ಗಿ ಅಲ್ಲ. ತಪ್ಪಾಯ್ತು ಕಣವ, ನಮ್ ಜುಟ್ ಕತ್ತರಿಸ್ಬೇಡ, ಬಿಟ್ಬಿಡವ. ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ, ನಿಮ್ ತಲೆಗಳನ್ನೆಲ್ಲ ತಾಮ್ರ ಚಂಪ ಮಾಡ್ಬಿಟ್ಬಿಡ್ತೀನಿ. ಏನೇ ಮಿಟಕ್ಲಾಡಿ, ಇನ್ನೊಂದ್ ಸರ್ತಿ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನಿ ನಮ್ ತೋಟಕ್ಕೆ. ಲೇ ಮಾಡ್ತೀನಿ ತಾಳ್ನಿಗೆ. ಬಿಟ್ಬಿಡವ ಬಿಟ್ಬಿಡವ. ಏನಲೆ ಯಾವಾಗ ಅಂದ್ರೆ ಯಾವನು ನೀನು? ನನ್ ಕೈ ಇಟ್ಕೊಳ್ಳಕ್ ಎಷ್ಟೋ ಧೈರ್ಯ ನಿನ್ಗೆ? ಬಿಟ್ಬಿಡ್ತೀನಿ ಸ್ವಲ್ಪ ನಿಧಾನ್ಸೆ ಬಿಕನಾಸಿ. ಅಲ್ಲೇ ಹೆಣ್ ಹುಡುಗಿ ಆಗುಟ್ಟಿ ಹೆಣ್ಣನ್ ಮುಂದಲೆ ಕತ್ತರಿಸೋದಕ್ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಹೆಣ್ ಜನ್ಮಕ್ಕೆ? ಅದಕ್ಕೆ ನಿಮ್ ಅಪ್ಪನ್ ಹೇಳಿ ಊರಲ್ಲಿ ಪಂಚಾಯತಿ ಸೇರಿಸು, ಶಿಕ್ಷೆ ಕೊಡಕ್ ನೀನ್ ಯಾವಳು ಅಂತ. ಸಿದ್ದಪ್ಪನ್ ಮಗಳು ಅಂತ. ಏನ್ ನಿಮ್ ಅಪ್ಪನ ಎರಡು ಕೊಂಬಂದಿದ್ಯಾ? ಹಿಡಿದು ಬಿಟ್ಟಿದಾನ? ಏನೇ ದುರ್ಗೆ, ಏ ದುರ್ಗಿ, ನೀನೇನಾದ್ರೂ ಅವಳ ತಲೆನ ಕತ್ತರಿಸ್ತೇ ನಾನ್ ಸುಮ್ನೆ ಇರೋದಿಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ನೀನ್ ಅವಳಿಗೆ ಏನ್ ಮಾಡ್ಬೇಕು ಅಂತ ಇದೀಯೋ ಆ ಕೆಲಸ ನಾನ್ ನಿನಗೆ ಮಾಡಿಬಿಡ್ತೀನಿ. ಏನೋ ತೊತ್ತಿನ ಮಗಳೇ. ಏನೇ ಕತ್ತೆಯ ಮಗಳೇ? ನೀನ್ ಗಂಡ ಆಗಿದ್ರೆ ಆಗಿದ್ರೆ ನಿಮ್ ಅಪ್ಪನ ಮಗನೇ ಆಗಿದ್ರೆ ಆಗಿದ್ರೆ ಹೇಳಿದ ಕೆಲಸ ಮಾಡಿ ತೋರ್ಸ ನೋಡೋಣ. ದುರ್ಗೆ ದುರ್ಗೆ, ಪದೇ ಪದೇ ನನ್ನ ಗಂಡತನ ಕೆಣಕ್ತಾ ಇದೀಯಾ ನೀನು? ನೀನ್ ಇಷ್ಟ ಹೇಳಿದ ಮೇಲೆ ಏ ದುರ್ಗಿ, ನಾನು ಆ ಕೆಲಸ ಮಾಡೇ ತೀರ್ತೀನಿ ಕಣೆ. ಇಟ್ಕೊಂಡು ಪೂಜೆ ಮಾಡು. ಕಂಡಿದ್ದೀನಿ ನಿಮ್ ನಿಮ್ಮ ಅಪ್ಪನವ್ರ ಅಪ್ಪನ ಕರ್ಕೊಂಡು ಬಾ ಹೋಗಿ. ಬಿಕನಾಸಿ ಬಿಕನಾಸಿ ಅಲ್ರಮ್ಮ, ಸ್ವಲ್ಪ ಆದ್ರೂ ಬುದ್ಧಿ ಬೇಡವ ನಿಮಗೆ? ಅದು ಇವ್ರ ತೋಟಕ್ಕೆ ಬಂದಿದ್ದೀರಲ್ಲ ಕದಿಯೋದಿಕ್ಕೆ, ಇನ್ನೊಂದ್ ಸಲ ಇಂಥ ಕೆಲಸ ಎಲ್ಲ ಮಾಡಬಾರ್ದು. ಮತ್ತು ಎಲ್ಲರೆದುರಿಗೆ ನನ್ನಂದು ಮಾನ ಕಳೆದ. ಇವತ್ತು ಇವತ್ತು ನನ್ನ ಮಗಳ ಮುಂದಲೇ ಕತ್ತರಿಸಿ ಕೈ ಕೊಟ್ಟ. ಅವನ್ನು ಹೀಗೆ ಬಿಟ್ರೆ ನಾಳೆ ನನ್ನ ಮನೆಗೆ ನುಗ್ಗಿ ಲೂಟಿ ಮಾಡ್ತೀನಿ. ನಾಳೆ ಹೋಗಿ ಬಸ್ಸಲ್ಲಿ ಸುಟ್ಟ ಪೂರಿ ಬಂದ್ಬಿಡ್ತೀನಿ. ಅಂದ್ಯದು ಮಗಳದು ಒಂದೇ ತಕ್ಕಡಿ, ಬೊಟ್ಟ ಸ್ವಲ್ಪ ವ್ಯತ್ಯಾಸ ಇಲ್ವೋ ಪುಟ್ಟ? ಏನ್ ಸ್ವಾಮಿ ಮತ್ತೆ ಸಂತೋಷ ಪಡೋ ವಿಷಯಕ್ಕೆ ರೇಗಾಡ್ತಾ ಇದ್ದೀರಲ್ಲ. ನನ್ನ ಮಗಳ ಮುಂದಲೇ ಕತ್ತರಿಸಿದ್ದು ನಿನಗೆ ಸಂತೋಷದ ವಿಷಯ ಆಗೋಯ್ತಾ? ನೋಡಿ, ಅಲ್ಲೇ ಇರೋದು ನನಗೂ ನಿಮಗೂ ಸ್ವಲ್ಪ ಎಡಬಟ್ಟು. ಹಿಂದೆ ದುಶ್ಯಾಸನ ದ್ರೌಪದಿ ಮುಂದಲೇ ಹಿಡಿದು ಅವನ್ ಸಾವನ್ನ ಅವನೇ ತಂದ್ಕೊಂಡ, ಹಾಗೇನೆ ನಮ್ ದುರ್ಗಮ್ಮನ ಮುಂದಲೇ ಹಿಡಿದು ಆ ಮುಟ್ಟಾಳ ಭದ್ರ ತನ್ನ ಗ್ರಾಚಾರನ ತಾನೇ ಕೆಡ್ಕೊಂಡ. ಹೇಳುತ್ತೀರಿ? ಶಾಬಾಸ್, ಸರಿಯಾಗಿ ಹೇಳ್ದ ಕಣ. ಇನ್ನೂ ಸರಿಯಾಗಿ ಹೇಳ್ತೀನಿ. ಎಲ್ಲ ಮಾತು ಕೊಡಮ್ಮ, ಕೊಡಮ್ಮ ನಿನ್ ತಲೆನಾ? ಅಯ್ಯೋ ನಿನ್ ತಲೆ ಜುಟ್ಕೊಳಮ್ಮ. ನೋಡಿ ಈ ಜುಟ್ಟೆ ಈಗ ನಮ್ ಶಂಕುಸ್ಥಾಪನೆ ಚಪ್ಪಡಿ. ಬನ್ನಿ ಬಾರೋ ಛತ್ರಿ ಬಂದ್ರೋ ಪಿಂಡ ದಂಡಗಳ. ಏನಮ್ಮ, ನಾವು ಈ ಊರಿನಲ್ಲಿ ಮರಿಗೆ ಆಗಿ ಬಾಳ್ಬೇಕು ಬೇಡ? ನಾವು ಇಷ್ಟು ದಿವಸ ಸಹನೆಯಿಂದ ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ವಿ. ಇವತ್ ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು ಅಂತಿದ್ದಾರೆ ಸಾವುಕಾರ. ಏನಾಯ್ತು ತಡಿ? ಆ ಮನೆ ಹಾಳಾಗೋಯ್ತು ಹೋಗಪ್ಪ. ಏನಮ್ಮ ತಾಯಿ, ನಿನ್ನ ಮಗನ್ನ ಹೆರ್ಲಿಲ್ಲ, ಪಿಶಾಚಿನ ಹೆತ್ತಿದೀಯ. ಏನ್ ಮಾಡಿದ? ಮಾಡ ಮಾಡಬಾರ್ದನ್ನ. ನಮ್ಮ ಸಾವುಕಾರ ಮಗಳು ತೋಟದಲ್ಲಿ ಹೋಗ್ತಾ ಇದ್ರೆ ರಟ್ಟೆ ಹಿಡ್ದ ಎಳದ ಕೆಡುವುದ ಜುಟ್ಟಿಕೊಂಡು ಎಳಹಾಡ್ದ. ಒಂಟಿ ಹೆಣ್ಣು ಸಿಕ್ಕಿದಾಳೆ ಅಂತ ಮಾಡ ಭಂಗ ಮಾಡಕ್ ಪ್ರಯತ್ನ ಮಾಡ್ತಾಳೆ. ನಾನ್ ನಂಬೋದಿಲ್ಲ, ಸತ್ರು ನಮ್ ಭದ್ರ ಅಂತ ಕೆಲಸ ಮಾಡೋನಲ್ಲ. ಸಾವುಕಾರ ಆ ಮಾತು ಮಾತ್ರ ಹೇಳ್ಬೇಡಿ. ಭದ್ರ ನನ್ ಮಗ, ನಾನು ಹೆತ್ತ ಮಗ, ಅವನ್ ಯಾವತ್ತೂ ಅಂತ ನೀಚ್ ಕೆಲಸ ಮಾಡೋನಲ್ಲ ಮಾಡೋನಲ್ಲ. ಪಾರ್ವತಮ್ಮ ನೋಡು ನೋಡು, ಆ ಶ್ರೀರಾಮಚಂದ್ರನ ಪಾರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಆ ಪಾಪಿ ಆ ಪಾಪಿ ನಮ್ಮ ದುರ್ಗಿನ ಕೆಲಸಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ ನಿಜ ನಿಜ. ಪಾರ್ವತಮ್ಮವರೇ, ಇನ್ನೂ ನಂಬಿಕೆ ಬರ್ಲಿಲ್ವೋ? ನಾಗಾಳಿ ಇದೇ ಸಾಕ್ಷಿ, ಭದ್ರಾ ತನ್ನ ಕೈಯಿಂದ ಕತ್ತರಿಸಿರ ದುರ್ಗಮ್ಮನ ಮುಂದಲೇ ಕೂದಲು.
ಏನೋ ಅದೃಷ್ಟ ಚೆನ್ನಾಗಿರೋ ಹೊತ್ತಿಗೆ ಇವತ್ತು ದುರ್ಗಮ್ಮ ಭದ್ರನ ಕೈಯಿಂದ ಬಚಾವಾಗಿ ಬಂದು ನಾಳೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರ ಹೊಣೆ? ಹುಡುಗಿನ ನೋಡೋಕ್ಕೋಸ್ಕರ ಹುಬ್ಬಳ್ಳಿ ಸಾಹುಕಾರರು ಮಗನ ಕರ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಅವ್ರ ಕಿವಿಗೆ ಏನಾದ್ರೂ ಇಂಥ ಒಡಕ್ ಮಾತು ಬಿದ್ರೆ ನನ್ನ ಯೋಗ್ಯತೆ ಏನಾಗ್ಬೇಕು? ಏ ವಿಶ್ವ ಬಾ ಇಲ್ಲಿ. ಯಾಕೋ ಯಾಕ ಮಾತಾಡ್ದೆ ಸುಮ್ಮನೆ ನಿಂತುಬಿಟ್ಟೆ? ಒಂದ್ ವೇಳೆ ನಾನೇ ನಿನ್ ಹೆಂಡತಿ ಮಹಾಲಕ್ಷ್ಮಿ ಮುಂದಲೆ ಹಿಡಿದು ಎರಡಾರ್ದೆ ಅಂತ ಇಟ್ಕೋ, ಆಗ ನೀನ್ ಸುಮ್ನೆ ಇರ್ತೀಯ? ನೋಡ್ದ ನೋಡ್ದ, ನಿನ್ ಹೆಂಡತಿ ಹೆಸರು ಹೇಳಿದ ತಕ್ಷಣ ಎಷ್ಟೊಂದು ಕೋಪ ಬಂದ್ಬಿಡ್ತು. ಅಂದ್ಮೇಲೆ ನಮ್ ಸಾಹುಕಾರರಿಗೆ ಹೇಗಿರ್ಬೇಕು? ಇನ್ನು ನೀವು ಭದ್ರನ ತಿದ್ದಿ ಬುದ್ಧಿ ಹೇಳ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಒಳ್ಳೆ ಮಾತನಲ್ಲಿ ಹೇಳ್ತಾ ಇದ್ದೀನಿ, ಇವತ್ತೇ ಅವನ್ನ ಈ ಮನೆಯಿಂದ ರಾಜ್ಯ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಪಂಚಾಯಿತಿ ಸೇರಿಸಿ ನಿಮ್ಮ ಹಣ ಕಟ್ಟಿಸ್ತೀನಿ, ಇಲ್ಲ ನಾನೇ ಕೈಯಾರ ಅವನ ಸುಟ್ಟ ಹಾಕ್ಬಿಡ್ತೀನಿ. ಕೇಳಿದ ನಮ್ಮ ಸಾವುಕಾರ ಹೇಳಿದ್ ಮಾತನ್ನ ಕೇಳಿದಮ್ಮ. ಉಣ್ಣೋ ತೆಟ್ಟಲ್ಲಿ ಉಳೋ ಬುದ್ಧಿರೋ ಇಂದ ಪಾಪಿಟ್ಟಿಂದ ನಮ್ಗೆ ಈ ಜನ್ಮದಲ್ಲೇ ಉಳ್ಗಾಲಮ್ಮ, ಈ ಜನ್ಮದಲ್ಲೇ ಉಳ್ಗಾಲ. ಇಲ್ಲ ಯಾಕೆ ಸುಮ್ನೆ ಕೋಪ ಮಾಡ್ಕೊಂಡು ಕೂಗಾಡ್ತೀರಾ? ಭದ್ರ ಬರ್ಲಿ, ಏನ್ ನಡೆಯಿತು ಅಂತ ಅವನ್ನೇ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಅವನ್ ವಿಚಾರಿಸಿ ಏನೇ ಆಗ್ಬೇಕಾಗಿದೆ? ಈ ಮನೆಗೆ ಅವನ್ ಬಂದ್ಮೇಲೆ ಅವ್ನ್ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋದು ನಾನು, ಮಧ್ಯದಲ್ಲಿ ಬಾಯಾಗ ಯಾರಿಗೂ ಅಧಿಕಾರ ಇಲ್ಲ. ಬೈತಿದ್ಯಮ್ಮ ನೀನು? ಅಮ್ಮ ಅಮ್ಮನಂತೆ ಅಮ್ಮ, ಯಾರ ನಿನ್ನಮ್ಮ? ನೀನ್ ನನ್ ಮಗನಾಗಿದ್ರೆ ಇಂಥ ಚಂಡಾಲ್ ಕೆಲಸ ಮಾಡ್ತಿದ್ದೇನೋ? ನೈಟ್ ಮನಿ ಕಣ್ಣು ಹಾಕ್ತಿದ್ದೇನೋ? ತಲೆ ಎತ್ಕೊಂಡು ತಿರ್ಗಾಡ ಹಾಗೆ ಮಾಡ್ಬಿಟ್ಟಿಲ್ಲೋ? ನಮ್ಮ ಮಗಕ್ಕೆಲ್ಲ ಮಸಿ ಹಚ್ಚಿಬಿಟ್ಟಲ್ಲೋ. ನೀನ್ ಹೀಗಾಗ್ತಿ ಅಂತ ಗೊತ್ತಿದ್ದಿದ್ರೆ ಹುಟ್ಟದಾಗ್ಲೇ ಕತ್ತಿಗೆ ಬಿಚ್ಚಿ ಕೈ ತೊಳ್ಕೊತಿದ್ದೆ. ಎಂಥ ಪುಣ್ಯ ಕೆಲಸ, ಮತ್ ಯಾಕೆ ಮಾಡ್ಲಿಲ್ಲ ಹಾಗೆ? ನೀನು ಆವತ್ ನೀನ್ ನನ್ ಕತ್ತಿಗೆ ಉಚ್ಚಿಬಿಟ್ಟಿದ್ರೆ ಇವತ್ ನಿನಗೆ ನನ್ನ ಬೈಬೇಕಾದ ಕಷ್ಟವೂ ಇರ್ತಿರ್ಲಿಲ್ಲ, ನಾನು ಬಯಸ್ಕೋಬೇಕಾಗಿಯೂ ಇರ್ತಿರ್ಲಿಲ್ಲ ಅಲ್ವೇ? ಏನತ್ಯಮ್ಮ ಇವತ್ ಯಾಕೋ ಇವ್ರ ಮಾತಿನ ಹೊರಸೇನೆ ಹೊಸ ರೀತಿಯಾಗಿದೆಯಲ್ಲ, ನಿಮ್ಗೇನಾದ್ರೂ ಗೊತ್ತೇ? ಅವಳ ಕಷ್ಟ ನನ್ಗೆಲ್ಲ ನಾನು ಹೇಳ್ತೀನಿ. ಸಾವುಕಾರ ಮಗಳು ತೋಟದಾಗ ಹೇಳ ಮಾಡ್ರೆ. ನಾನೇನಪ್ಪ? ಓ ಅದ, ಇದನ್ನ ಕೇಳೋದಕ್ಕೆ ಕೊಂಕಣ ಸುತ್ತಿ ಮೈಲಾರಿಗೆ ಬರ್ತಾ ಇದ್ದಾರೆ. ನಾನು ಅವಳು ಮುಂದಲೇನ ಕಚಕ್ ಕಚಕ್ ಅಂತ ಕತ್ತರಿಸಿಬಿಟ್ಟೆ. ಇದೇನ್ ನನ್ ಹೊಸದಲ್ಲ, ಮಾಮೂಲಿ ಅವನು ಹೊಡೆಯೋದು ನಾನು ಹೊದೆ ತಿನ್ನೋದು ಇದೊಂಥರ ಜನ್ಮ ಕಂಠದ ರೋಗ ಇದ್ದ ಹಾಗೆ. ಈ ರೋಗಕ್ಕೆ ಔಷಧಿನೇ ಇಲ್ಲ ಅತ್ತಿಯಮ್ಮ. ಯಾಕೆ ವಿಶ್ವಣ್ಣ ಸುಮ್ಮನಾಗ್ಬಿಟ್ಟೆ? ನೀನ್ ಉಣಿಸಿ ನೀನ್ ತಿನ್ಸಿ ಬೆಳೆಸಿ ಕೊಟ್ಟಿರೋ ಶರೀರ ಇದು, ನಿನ್ಗಲ್ದೆ ಈ ದೇಹ ಮುಟ್ಟೋ ಧೈರ್ಯ ಬೇರೆ ಯಾವನಿಗೂ ಇಲ್ಲ. ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಹೊಡಿ ವಿಶ್ವಣ್ಣ, ಹೊಡಿ. ನೀನು ಹೊಡೆಯೋದಲ್ಲ ಕಣ, ತುಂಬಾಗಿ ನೀರು ನೆರಳು ಇಲ್ಲದೆ ಅಯ್ಯೋ ನಾನೇನಪ್ಪ ಅಂಥ ಪಾಪ ಮಾಡಿದ್ದೀನಿ ನೀರು ನೆರಳು ಇಲ್ಲದೆ ಇರೋ ಜಾಗದಲ್ಲಿ ಕಡಿಯೋದಕ್ಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲ್ಲಿ ಅಂತ ಆ ಕರ್ಮ ನಮ್ ಬಾಯಿಲ್ ಬೇರೆ ಹೇಳಿಸ್ಬೇಕೇನು? ಯಾಕೆ ಯಾಕೆ ಇಬ್ಬರು ಸೇರ್ಕೊಂಡು ನನ್ನ ಹೀಗೆ ತಿವಿತಾ ಇದ್ದೀರಿ? ನನ್ನ ಬದುಕಿರೋದು ನಿಮ್ಗೆ ಇಷ್ಟ ಇಲ್ವೇ? ಹೇಳಿ, ನನ್ನ ತಲೆ ತೆಗೆ ನಿಮ್ ಕಾಲ ಮೇಲೆ ಇಟ್ಲೆ? ನಮ್ ಕಾಲ ಮೇಲೆ ಹಾಕಿರ್ತೀಯೋ? ಹೋಗಿ ನಮ್ ಸಾವುಕಾರ ಸಿದ್ದಪ್ಪನ ಕಾಲ ಮೇಲೆ ಇಟ್ಟು ನಾನ್ ಮಾಡಿರೋ ತಪ್ಪಾಯ್ತು ಅಂತ ಕೇಳ್ಕೋ. ನೀನ್ ಮಾಡಿರೋ ಪಾಪ ನಾನು ಕರೆಯುತ್ತೆ. ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತಲೆ ಬಾಗಿಸು ಅಂತ ಹೇಳಿದೆ, ಸುಖಕ್ಕೆ ಸ್ವಾರ್ಥಕ್ಕೆ ಸಂಪತ್ತಿ ತಲೆ ಬಾಗಿಸು ಅಂತ ಹೇಳ್ತಾ ಇದ್ದೀಯ. ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ? ಅವರ ಮಗಳ ಮಾನಭಂಗ ಮಾಡೋದು ಪ್ರಯತ್ನ ಪಟ್ಟಲ್ಲ, ಆ ತಪ್ಪೇ. ವಿಶ್ವಣ್ಣ
ಇದೇ ಮಾತನ್ನ ಬೇರೆ ಯಾರಾದ್ರೂ ಹೊಂದಿದ್ರೆ ಅವ್ರ ಕುತ್ತಿಗೆನ ಕತ್ತರಿಸಿ ಬಿಸಾಕ್ತಾ ಇದ್ದೆ, ತುತ್ತು ಕೇಳ ಮಾಡಾಕ್ಬಿಡ್ತಾ ಇದ್ದೆ. ಕೇಳಿದ್ರಮ್ಮ ಕೇಳಿದ್ರಮ್ಮ ಕತ್ತರಿಸು ಬಾರೋ, ನಿನ್ನ ಹೆತ್ತ ತಪ್ಪಿಗೆ ತಕ್ಕ ಪ್ರಾಯಶ್ಚಿತವಾದ ಆಗ್ಲಿ ಬಾರೋ. ಸುಮ್ಮನೆ ನಮ್ಮ ಸಾಕು, ಬಾಯಿ ಬಂದಿದ್ದೆಲ್ಲ ಮಾತಾಡ್ಬೇಡ. ನೀನು ಯಾವನು ಹೇಳಿದವನು ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಅಂತ? ಯಾವನೇನೋ ಹೇಳೋದು, ಸಾಕ್ಷಾತ್ ಸಾಹುಕಾರ ಬಂದಿದ್ರು, ಅವರೇ ಹೊಗಳಿದ್ರು ನಿನ್ನ ಕಲ್ಯಾಣ ಗುಣನಪ್ಪ. ಸಾಹುಕಾರ ಸಾಹುಕಾರ ಇಲ್ಲಿ ಬಂದಿದ್ನು ಸಾಹುಕಾರ? ಒಬ್ಬ ಕಳ್ಳ ಕದೀಮ ಮನೆ ಹಾಳು ಮಾಡೋ ಸಾಹುಕಾರನ ಮಾತಿನ ಮೇಲೆ ನಂಬಿಕೆ ಇದೆ? ಹೆತ್ತ ಮಗನ ಮೇಲೆ ತಾಯಿ ಆದ ನಂಬಿಕೆ ಹೊರಟೋಯ್ತಾ? ಏನಮ್ಮ ನೀ ನನಗೆ ಹಾಲು ಕುಡಿಸಿ ಬೆಳೆಸಿದ್ದೀಯೋ ಇಲ್ಲ ವಿಷ ಕುಡಿಸಿ ಬೆಳೆಸಿದ್ದೀಯೋ? ಗುಲಾಬಿ ಗಿಡದಲ್ಲಿ ಗಣಗಿಲೆ ಹೂ ಬಿಡುತ್ತೇನಮ್ಮ? ಗಣಗಿಲೆ ಹೂ ಬಿಡಲ್ಲ ಕಣು, ಆದರೆ ಗುಲಾಬಿ ಗಿಡದಲ್ಲಿ ಮುಳ್ಳು ಇರುತ್ತೆ ಕಣು. ಹಾಗಾದ್ರೆ ನನ್ನ ಮುಳ್ಳು ಅಂತ ತೀರ್ಮಾನ ಮಾಡಿಬಿಟ್ಟಿಯ? ಬರೀ ಮುಳ್ಳಲ್ಲ ಕಣು, ವಿಜಿತ ಮುಳ್ಳು. ಅದು ತಪ್ಪು ಅಂತ ಸಾಧಿಸೋ ಇಷ್ಟ ನಿನಗಿದ್ರೆ ಹೋಗು ನಮ್ಮ ದಣಿ ಮನೆಗೆ, ಬೀಳುವ ಕಾಲ ಮೇಲೆ ನನ್ನ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಹೋಗಿ ಹೋಗಿ ಆ ಪಾಪಿ ಕಾಲಿಗೆ ಬೀಳು ಅಂತ ಹೇಳ್ತಾ ಇದ್ದೀಯಲ್ಲ, ಅದಕ್ಕೆ ಬದಲು ಸತ್ತು ಹೋಗು ಅಂತ ಹೇಳಿ ಸಾಯ್ತೀನಿ. ಅಷ್ಟಾ ನಿನ್ಗೆ ಯಾವಾಗ ನೀನ್ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ? ನೀನ್ ನನ್ನ ತಮ್ಮ ಅಲ್ಲ, ನಾನ್ ನಿನ್ ಗಂಡನೂ ಅಲ್ಲ, ಈ ಮನೆ ನಿನ್ ಸ್ಥಾನ ಇಲ್ಲ. ಬೇಡಿ ಅಂದ್ರೆ ನೀವೇ ಅವನಿಗೆ ಇಲ್ಲಿ ಸ್ಥಳ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ? ನಾನು ಯಾರು ಅತ್ತೇನು ಕೇಳಿ ಅವರೇ ಹೇಳ್ತಾರೆ, ಮಗನ ಮನೆಯಿಂದ ಆಚೆ ತಳ್ಳೋಕೆ ಯಾವ ತಾಯಿನೂ ಒಪ್ಪಲ್ಲ. ನಾನಿರೋವರೆಗೂ ಅವನೇ ಮನೆ ಬಿಟ್ಟು ಹೋಗ್ಕೊಡ್ದು, ನನ್ನ ಪ್ರಾಣ ಇರೋವರೆಗೂ ಅಣ್ಣ ತಮ್ಮ ಬೇರೆ ಆಗೋಕೆ ನಾನು ಅವಕಾಶ ಕೊಡಲ್ಲ. ದೇವತೆ ಅಂತ ನನ್ನ ಅತ್ತಿಗೆನ ಜಾಡಿಸೋದಿ ಅಂತ ತೊಂದ್ರೆ ನೀನ್ ತಗೋಬೇಕಾಗಿಲ್ಲ. ಇನ್ನಿ ಮನೆಯಲ್ಲಿ ನಾನಿರೋದಿಲ್ಲ, ನಂಬಿಕೆ ಇಲ್ದೇ ಇರೋ ಜಾಗದಲ್ಲಿ ಇರ್ಬೇಕು ಅನ್ನೋ ಇಷ್ಟವೂ ನನಗಿಲ್ಲ. ನಾನ್ ಬರ್ತೀನಿ ಅಮ್ಮ, ನಾನ್ ಬರ್ತೀನಿ ಅತ್ತಿ ಅಮ್ಮ, ಬರ್ತೀನಿ. ಅಳಬೇಡಿ ಅತ್ತಿಗೆಮ್ಮ, ಅಳಬೇಡಿ. ಈ ನಿಮ್ಮ ಭದ್ರ ಎಲ್ಲೇ ಇದ್ರು ಅತ್ತಿಗೆಯನ್ನು ಮಾತೃ ದೇವತೆನ ಯಾವಾಗ್ಲೂ ಇಲ್ಲೇ ಇಟ್ಕೊಂಡಿರ್ತಾನೆ, ಪೂಜೆ ಮಾಡ್ತಾನೆ. ಇವರು ಈ ಮನೆಯಿಂದ ನನ್ನ ಆಚೆ ಕಳಿಸಿರಬಹುದು, ನಿಮ್ಮ ಮನಸ್ಸಿನಿಂದ ನನ್ನನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅತ್ತಿಗೆಮ್ಮ. ಏನತ್ತಿಗೆಮ್ಮ, ಇವರು ಯಾರು ನನ್ನ ನಂಬದೆ ಹೋದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟು ಸಾಕು ಅತ್ತಿಗೆಮ್ಮ, ಅಷ್ಟು ಸಾಕು ಅತ್ತಿಗೆಮ್ಮ.